ನೀವೇ ತೋರಿಸ್ತಾ ಇದ್ದೀರ ಅನ್ನೋದು ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಸೊ ಇದನ್ನ ಬೇಸ್ ಆಗಿ ಇಟ್ಕೊಂಡು ನೀವು ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿಕೊಂಡ್ರಿ, ಆರ್ಥಿಕವಾಗಿ ಕೋಟ್ಯಾಂತರ ರೊಕ್ಕವನ್ನು ಜಾಸ್ತಿ ಮಾಡಿದ್ರಿ, ಸಂತೋಷದ ವಿಷಯ. ನೀವು ಟೋಟಲ್ ಜನಸಂಖ್ಯೆಗೆ ಅನುಸಾರವಾಗಿ ಮೀಸಲಾತಿಯನ್ನ ರಾಜಕೀಯವಾಗಿ ಆರ್ಥಿಕವಾಗಿ ಕೊಟ್ರಿ, ಸಂತೋಷ. ಆದ್ರೆ ನಿಜವಾಗ ಅನ್ಯಾಯ ಆಗ್ತಿರೋದು ಯಾವ ಕ್ಷೇತ್ರ ಅಂದ್ರೆ ಶೈಕ್ಷಣಿಕ ಕ್ಷೇತ್ರ. ಶಿಕ್ಷಣದಲ್ಲಿ ಮೆಡಿಕಲ್ ಸೀಟ್ ಜಾಸ್ತಿ ಆಗಬೇಕಾಗಿತ್ತು, 3% ಇದ್ರೆ ನಮ್ಗೆ ಸಿಗೋದು 4-5 ಸೀಟ್ ಮಾತ್ರ. ಅದೇ 7 ಪಾಯಿಂಟ್ ಆದ್ರೆ 25-30 ನಮ್ಮ ಪರಿಶಿಷ್ಟ ಪಂಗಡದ ಡಾಕ್ಟರ್ಗಳು ಬರ್ತಾರೆ, ಇಂಜಿನಿಯರ್ಗಳು ಬರ್ತಾರೆ, ಡಿಪ್ಲೊಮಾಗಳು ಬರ್ತಾರೆ, ಏರೋನಾಟಿಕಲ್ ಬರ್ತಾರೆ. ಎಷ್ಟು ನಮ್ಮ ಪಂಗಡದವರು ಎಲ್ಲ ಕ್ಷೇತ್ರದಲ್ಲಿ ಇಂಜಿನಿಯರಿಂಗು ಮೆಡಿಕಲ್ ಸೀಟ್ಸ್ ಎಲ್ಲ ಇನ್ಕ್ರೀಸ್ ಆಗ್ತದೆ. ಅದು ಲಕ್ಷಾನುಗಟ್ಟಲೆ ಈಗ ಕೊಟ್ಟು ನಾವು ಓದಿಸುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನಮ್ಮ ಸಮಾಜದವರು ಇದ್ರ ಬಗ್ಗೆ ಯಾವ ಗಮನ ಇಲ್ಲ. 2,000 ಕೋಟಿ ಕೊಟ್ಟರು, 3,000 ಕೊಟ್ರು ಅಂದಾಗ ಹೊರತು ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟ್ಸು, ಡೆಂಟಲ್ ಸೀಟ್ಗಳು ಇವು ಏನಾದರೂ ಜಾಸ್ತಿ ಅಲ್ವಾ? ಉದ್ಯೋಗ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ನೀವು ಉದಾಹರಣೆ 19,000 ಹುದ್ದೆಗಳು ಈಗ ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇವೆ. ಅದರಲ್ಲಿ ಸಂವಿಧಾನದ 16(4) ಏನಂತದೆ, ಒಟ್ಟಾರೆ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಬ್ಯಾಕ್ಲಾಗ್ ಹುದ್ದೆಗಳನ್ನು ಪರಿಶಿಷ್ಟ ಪಂಗಡಕ್ಕೆ ತುಂಬಬೇಕು ಅನ್ನೋದು ಒಂದು ಕೂಗಿತ್ತು. ಈಗ ಅದೇ ಅನುಸಾರವಾಗಿ ನಾವು ಮೊನ್ನೆ ಶ್ರೀ ಗೋವಿಂದ ಕಾರಜೋಳ ಕಲ್ಯಾಣ ಸಚಿವರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ನೀವು ಏನು ಆಶ್ವಾಸನೆ ಕೊಟ್ಟಿದ್ರಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀವು ತುಂಬಲೇಬೇಕು ಅಂತ ಒತ್ತಾಯ ಮಾಡಿದಾಗ 2,565 ಹುದ್ದೆಗಳಿಗೆ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಅಂದರೆ ಪ್ರತಿಯೊಂದನ್ನು ನಾವು ಹೋರಾಟದಲ್ಲೇ ಮಾಡಬೇಕು. ಸಮಾಜ ಕಲ್ಯಾಣ ಸಚಿವರು ಗುಂಪು ಲೆಟರ್ಗಳನ್ನು ಕೊಡಬೇಕು, ಅಯ್ಯ ಕೊಡ್ರಯ್ಯ ಅಂತೇಳಿ ಕಾನ್ಸ್ಟಿಟ್ಯೂಷನ್ಗಳನ್ನ ತಗೊಂಡು ಹೋಗಬೇಕು, ನ್ಯಾಯಾಲಯದ ಆದೇಶಗಳನ್ನು ಕೊಡಬೇಕು. ನಮಗೆ ಬರಬೇಕಾದಂಥ ಸಾಮಾಜಿಕ ನ್ಯಾಯ ಸಂವಿಧಾನದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಿದ್ದಾರಲ್ಲ, ಅದನ್ನು ನಾವು ನಿಮಗೆ ಭಿಕ್ಷೆ ಬೇಡಿ ಕೇಳಬೇಕಾ? ಇದು ನಮಗೆ ಸಂವಿಧಾನಬದ್ಧ ಹಕ್ಕು. ಯಾವುದು ನಾವು ಭಿಕ್ಷೆ ಕೇಳ್ತಾ ಇಲ್ಲ, ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ, ನೀವು ಕೊಡಬೇಕು. ಅದನ್ನು ನ್ಯಾಯಾಲಯ ಕೂಡ ಪ್ರಶ್ನೆ ಮಾಡುವ ಅಧಿಕಾರವಿಲ್ಲ. ನಾವು ಅಂಬೇಡ್ಕರ್ ರಕ್ತ ಬೀಜಗಳು, ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಇವತ್ತಿಗೂ ಜೀವಂತವಾಗಿದೆ. ಅಂಬೇಡ್ಕರ್ ಅವರು ಇಲ್ಲದೇ ಇರ್ಬೋದು, ಅವರ ವಿಚಾರಧಾರೆಗಳು ಇನ್ನೂ ಜೀವಂತವಿದೆ. ಅವರ ರಕ್ತ ಬೀಜಗಳು ನಾವೆಲ್ಲರೂ ಕೂಡ ಅವರ ವಿಚಾರಗಳನ್ನು ನಾವು ಮೇಲೆತ್ತಿ ಆ ಪುಣ್ಯಾತ್ಮ ಮಾಡಿಕೊಟ್ಟಂತ ಮೀಸಲಾತಿಯನ್ನ ಉಳಿಸ. ಪರಿಶಿಷ್ಟ ಪಂಗಡ ನೌಕರ ಒಕ್ಕೂಟದ ವತಿಯಿಂದ, ಜಿಲ್ಲಾ ಘಟಕದ ವತಿಯಿಂದ ಈ ಒಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಈ ಬೈಕ್ ರ್ಯಾಲಿಗೆ ನೆರವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು, ಹಾಗೂ ಪೊಲೀಸ್ ಸಿಬ್ಬಂದಿಗೂ ಧನ್ಯವಾದಗಳು. ಇನ್ನು ನಮ್ಮ ರಾಜ್ಯಾಧ್ಯಕ್ಷರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಲವಾರು ದಶಕಗಳಿಂದ ನಮ್ಮ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಜನಾಂಗದವರು ಮೇಲ್ವರ್ಗದಿಂದ ದುಡಿತಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಹಲವಾರು ಶತಮಾನಗಳಿಂದ ಶೋಷಿತ ಒಳಗಾದಂಥ ಈ ಒಂದು ಪರಿಶಿಷ್ಟ ಪಂಗಡಕ್ಕೆ ಸಾಮಾಜಿಕ ನ್ಯಾಯವನ್ನು ದೊರಕಿಸುವ ದೃಷ್ಟಿಯಿಂದ 1950 ಜಾರಿಗೆ ತಂದಂಥ ಸಂವಿಧಾನದಲ್ಲಿ ಸಂವಿಧಾನದ ಪರಿಚಯದ 15, 16, 17 ಒಟ್ಟಾರೆ ಜನಸಂಖ್ಯೆಗಾಗಿ ಅನುಗುಣವಾಗಿ ಪರಿಶಿಷ್ಟ ಪಂಗಡವರಿಗೆ ಮೀಸಲಾತಿ ನೀಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಅವರು ಲಿಖಿತ ಬರವಣಿಗೆ ಮೂಲಕ ನೀಡಿದರು. ಆದರೆ 1956 ಕೇವಲ 0.9% ಜನಸಂಖ್ಯೆ ಅನುಸಾರವಾಗಿ ಆಗ 3% ಮಾತ್ರಕ್ಕೆ ಮೀಸಲಾತಿಯನ್ನು ಸೀಮಗೊಳಿಸಿದ್ದಾರೆ. ಅದೇ ರೀತಿಯಾಗಿ ದಶಕಕಾಲ 5 ಜನಗಣತಿಗಳು ಆದರೂ ಕೂಡ ತಾತ್ಕಾಲಿಕವಾಗಿ ನೀಡಿದ್ದಂಥ 3%
ಪರ್ಸೆಂಟ್ ಅನ್ನೇ ಸರ್ಕಾರವು ಮುಂದುವರಿಸಿಕೊಳ್ತಾ ಹೋಗ್ತಾ ಇದೆ. ಇದರಿಂದ ಪರಿಶಿಷ್ಟ ಪಂಗಡದವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ಔದ್ಯೋಗಿಕ ಕ್ಷೇತ್ರದಲ್ಲಿ ತುಂಬಾ ಅನ್ಯಾಯವಾಗ್ತಾ ಇದೆ. ಹಲವಾರು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸೀಟ್ಗಳನ್ನ, ಮೆಡಿಕಲ್ ಸೀಟ್ಗಳನ್ನ, ಡಿಪ್ಲೊಮಾ ಸೀಟ್ಗಳನ್ನ ಅವರು ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈಗ ರಾಜ್ಯದಲ್ಲಿ ಸುಮಾರು 70 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ನಮಗೆ ಕೇವಲ 3% ನೀಡಿರುವುದು ಕೆಲವೇ ಒಂದು ಜನಾಂಗಕ್ಕೆ ಅನುಕೂಲ ಆಗ್ತಾ ಇದೆ. ಆದ್ದರಿಂದ ನಮ್ಮ ಒಟ್ಟಾರೆ ಜನಸಂಖ್ಯೆಗೆ ಅನುಸಾರವಾಗಿ ಈಗ 10% ನೀಡಬೇಕಾದ ಅವಶ್ಯಕತೆ ಬಂದಿದೆ. ಇದನ್ನು ಮನಗಂಡಂತ ಸರ್ಕಾರವು 3.75% ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿಯನ್ನು ಹಾಕಿದ್ದಾರೆ. ಆ ಕಮಿಟಿಯಲ್ಲಿ ನಾವು ಕೂಡ ಸಾಕಷ್ಟು ಮನವಿಗಳನ್ನು ಅವರಿಗೆ ನೀಡಿದ್ದೇವೆ. ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ನಮಗೆ ಸಿಗಬೇಕಾದಂಥ ಒಂದು ಮೀಸಲಾತಿ ಹಕ್ಕುಗಳನ್ನು ತಾವು ನೀಡಬೇಕು. ಈಗಾಗಲೇ ತಾವು ರಾಜಕೀಯವಾಗಿ ಸೀಟ್ಗಳನ್ನು ಹೆಚ್ಚಳ ಮಾಡಿದ್ದೀರಿ, ಆರ್ಥಿಕವಾಗಿ ಕೋಟಿಗಟ್ಟಲೆ ಹಣವನ್ನು ನೀವು ಹೆಚ್ಚು ಮಾಡಿದಿರಿ, ಅದು ಸಂತೋಷದ ವಿಷಯ. ಆದರೆ ತಾವು ಶೈಕ್ಷಣಿಕವಾಗಿ ಯಾವುದೇ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿಲ್ಲ. ಅದೇ ರೀತಿ ಔದ್ಯೋಗಿಕ ಕ್ಷೇತ್ರದಲ್ಲಿ ತಾವು ಯಾವುದೇ ರೀತಿಯ ಉದ್ಯೋಗಗಳ ಸಂಖ್ಯೆ ಹೆಚ್ಚು ಮಾಡುತ್ತಿಲ್ಲ. ಇದರಿಂದ ನಮ್ಮ ಒಂದು ಪರಿಶಿಷ್ಟ ವರ್ಗದ ಬೆನ್ನೆಲುಬು ಆದಂಥ ಶೈಕ್ಷಣಿಕದಲ್ಲಿ ತಾವು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು, ಔದ್ಯೋಗಿಕ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಹೆಚ್ಚು ಮಾಡಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸಿದ್ದೇವೆ. ಘೋಷಿತವಾದಂಥ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಸಾಮಾಜಿಕ ನ್ಯಾಯಬದ್ಧವಾಗಿ ಸಂವಿಧಾನ ಬದ್ಧವಾಗಿ ತಾವುಗಳು ಏನು ಕಮಿಟಿ ಮಾಡಿದ್ದೀರಿ, ಆ ಕಮಿಟಿಯ ರಿಪೋರ್ಟನ್ನು ಕೂಡಲೇ ಅಕ್ಸೆಪ್ಟ್ ಮಾಡಿಕೊಂಡು ನಮಗೆ ಪರಿಶಿಷ್ಟ ವರ್ಗದವರಿಗೆ 7.5 ಮೀಸಲಾತಿ ನೀಡಬೇಕೆಂದು ರಾಜ್ಯ ಸರ್ಕಾರವನ್ನ ಗಮನ ಸೆಳೆಯುವ ದೃಷ್ಟಿಯಿಂದ ಈ ದಿನ ನಾವು ಕುಂದಾನಗರಿ ಬೆಳಗಾವಿಯಲ್ಲಿ ಸೋಡಸಾವರದಿಂದ ಚನ್ನಬಸವಲಿಂಗಯ್ಯ ಬೈಕ್ ಜಾಥಾ ಮೂಲಕ ಸರ್ಕಾರ ಗಮನವನ್ನು ಸೆಳೆದ್ರ ಮೂಲಕ ತಕ್ಷಣವೇ ಸರ್ಕಾರವು 3.75 ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕೆಂದು ಸರ್ಕಾರದಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.